ಕನಸು ನೆನೆಸಾಗುತ್ತಿದೆ ಅಲ್ವಾ? ಖುಷಿಯಾಗಲೇಬೇಕು, ಪೇನಿಲ್ಲ. ಅದು ಅಷ್ಟೊಳ್ಳೆ ಜಾಗದಲ್ಲಿ ಇನ್ನೇನ್ ಬೇಕು, ಅಲ್ಲೊಂದು ಮನೆ ಸಾಕು. ಹೌದು, ನಿಮ್ಮ ಕನಸು ನನಸಾಗಬೇಕಂದ್ರೆ ಸಿಂಧು ನಗರದಲ್ಲಿ ಮನೆ ಕಟ್ಟಿ ನೋಡಿ. 100% ಟೈಟಲ್ ಕ್ಲಿಯರ್, KUDA ಅಪ್ರೂವ್ಡ್, ಪ್ರೀಮಿಯಂ ವಿಲ್ಲಾ ಪ್ಲಾಟ್ಸ್. ಮನೆ ಕಟ್ಟಿ ಖುಷಿ ನೋಡಿ, ಆರ್ಟ್ ಆಫ್ ದಿ ಸಿಟಿ ಲೊಕೇಶನ್. ಅಮೆನಿಟೀಸ್ ಲೈಕ್ 40 ft ಟಾರ್ ರೋಡ್, 24/7 ವಾಟರ್ ಸಪ್ಲೈ ಅಂಡ್ ಎಲೆಕ್ಟ್ರಿಕ್ ಪವರ್ ಸಪ್ಲೈ, ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಜಾಗಿಂಗ್ ಟ್ರ್ಯಾಕ್, complete secured with gated community and what not. Sindhu Nagar at Gautam Nagar 5th cross extension. Call 95130109. ವಿಮಲ್ ನಗರದಿಂದ ಅಚ್ಚಪಲ್ಲಿಗೆ ಹೋಗುವಂತಹ ರಸ್ತೆ ಇದು. ಚಿನ್ನಕೋಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವಂತಹ ಪ್ರದೇಶ ಇಲ್ಲಿ ನೋಡ್ಬೋದು. ಸಂಪೂರ್ಣವಾಗಿ ಕಸದ ರಾಶಿ ತುಂಬಿ ತುಳುಕ್ತಾ ಇದೆ. ಗ್ರಾಮ ಪಂಚಾಯತಿ ಅಧಿಕಾರಿಗಳು, ಸಿಬ್ಬಂದಿಗಳು ಯಾರೇ ಆಗಲಿ ಇಲ್ಲಿ ಬಂದು ಯಾವುದೇ ಒಂದು ಸ್ವಚ್ಛತೆಯನ್ನು ಕೈಗೊಂಡಿಲ್ಲ. ಈಗಾಗಲೇ ಕೋವಿಡ್ ಎರಡನೇ ಅಲೆ ಅತಿ ತೀವ್ರವಾಗಿ ಕಾಡ್ತಾ ಇರೋದು ಎಲ್ಲವೂ ನಿಮಗೆ ಎಲ್ಲರಿಗೂ ತಿಳಿದಿರುವಂತಹ ವಿಚಾರನೇ. ಆದರೆ ನೋಡಿ, ಜನವಸತಿ ಪ್ರದೇಶ ಇರುವಂತಹ ಒಂದು ಈ ಸ್ಥಳದಲ್ಲಿ ಈ ರೀತಿ ಒಂದು ಸ್ವಚ್ಛತೆ ಇಲ್ಲದೇ ಇದ್ದರೆ ಹೇಗೆ ಕಾಯಿಲೆ ಹರಡಬಹುದು ಅನ್ನೋದಕ್ಕೆ ಇದು ತಾಜಾ ಉದಾಹರಣೆಯಾಗಿದೆ. ನೋಡಿ, ಎಲ್ಲ ಕಸ, ಮನೆಗಳಿರೋ ಎಲ್ಲ ಕಸ, ಪ್ಲಾಸ್ಟಿಕ್ಗಳು ಎಲ್ಲ ಬಂದು ಇಲ್ಲೇ ಹಾಕಿದ್ದಾರೆ. ಒಂದೇ ಒಂದು ಕಸ ಕೂಡ, ಒಂದೇ ಒಂದು ಇದು ಕೂಡ ಇಲ್ಲಿಂದ ವಿಲೇವಾರಿ ಮಾಡಲಿಕ್ಕೆ ಈ ಚಿನ್ನಕೋಟೆ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಸಾಧ್ಯವಾಗಿಲ್ಲ. ಇದು ನಾಚಿಕೆಗೇಡಿನ ಸಂಗತಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿರೋರೆಲ್ಲ ದೊಡ್ಡ ದೊಡ್ಡ ಒಂದು ಜನಪ್ರತಿನಿಧಿಗಳೇ, ಆದರೆ ಯಾರಿಗೂ ಸಹ ಈ ಇದನ್ನು ಸ್ವಚ್ಛತೆಯನ್ನು ಮಾಡಿಸ್ಬೇಕು ಅನ್ನೋ ಒಂದು ಕಾಳಜಿ ಇಲ್ಲದೇ ಇರೋದು ಸತ್ಯವಾಗೂ ಇದು ಬೇಸರದ ಸಂಗತಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ. ನಾಳೆ ನಾಡಿದ್ದು ನಿಮ್ಮ ವೆಹಿಕಲ್ ಒಂದು ಕಳಿಸಿ, ಏನು ಮೋಹನ ಮಾಡ್ಕೊಳ್ಳಿ. ಈ ಒಂದು ಬೇಕಾದ್ರೆ ಆರ್ಡರ್ ನೀವು ನಮ್ಗೆ ರೆಕ್ವೆಸ್ಟ್ ಕೊಡಿ. ಕೋವಿಡ್ ಅಂತ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಗ್ತಿದೆ ಅಂತ ಡೈಲಿ ಬಂದು ಹೇಳ್ತಾನೆ ಇದೀವಲ್ರಿ, ಏನ್ ನಿಮ್ಗೆಲ್ಲ ಮಾಸ್ಮೇಲೆ
ಮಾಸ್ಕ್ ಹಾಕ್ರಿ ಮಾಸ್ಕ್ ಇಲ್ಲಪ್ಪ ಇಲ್ಲಿ ಬನ್ನಿ ನಾನು ಎಲ್ಲೂ ಹೋಗ್ತೀನೋ ಒಂದು ಹಾಫ್ ಅನ್ ಅವರ್ ಆದ್ರೆ ಟ್ರಾನ್ಸ್ಫರ್ ಮಾಡಿ ಮಾಡ್ತೀನಿ ಬೇರೆ ದಾರಿ ಇಲ್ಲ ನಾವು ಹೇಳಿ ಹೇಳಿ ಸಾಕಾಯ್ತು ಜನ ಏನು ಹಾಸ್ಪಿಟಲ್ ಅಲ್ಲಿ ಎಷ್ಟು ಬೆಡ್ ಇದೆ ಏನಿದೆ ಪ್ಲಸ್ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡೋಕೆ ಬಂದಿದ್ದೀವಿ. ಇಲ್ಲದ್ರೆ ಒಂದು ಮಾಸ್ಕ್ ಬಗ್ಗೆ ಇವಾಗ ನಮ್ಮ ಆಸ್ಪತ್ರೆಯಲ್ಲಿ 4 ಗಂಟೆ ವೆಂಟಿಲೇಟರ್ ಇದೆ, ಪೇಷಂಟ್ ಅಷ್ಟೇ ಇಲ್ಲ ಮೇಡಮ್ ಸರ್. ನಮ್ಮ ಜಿಲ್ಲೆ ಅದು ಗೊತ್ತಾಯ್ತು, ಈಗ ಅದಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಇದೀವಿ. ಕೆಲವೊಂದು ಹ್ಯೂಮನ್ ರಿಸೋರ್ಸ್ ಕೊರತೆ ಇದೆಯಾ ಅಂತ ಹೇಳ್ತಾರೆ, ಪೇಷಂಟ್ ಅಷ್ಟೇ ಇಲ್ಲ ಇಲ್ಲ ಗೊತ್ತಾಯ್ತು. ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇದೀವಿ, ಇದೇ ಬೇರೆ ಕಡೆಯಿಂದ ಪಾರ್ಟ್ ಟೈಮ್ ಕೊಡ್ತೀವಿ, ಇಲ್ಲಾಂದ್ರೆ ಇಲ್ಲೇ ಯಾರಾದರೂ ಅನ್ಕಾಲ್ ಬೇಸಿಸಲ್ಲಿ ಮಾಲೂರು ಬಂಗಾರಪೇಟೆ ಮುಳ್ಬಾಲು ಮೂರು ಕಡೆಯಿಂದನೂ ಹಾಕಿದ್ರು ಡಿಪ್ರೆಷನ್ಗೆ, ಬಟ್ ಒಬ್ಬರು ಬರಲಿಲ್ಲ ಸರ್. ಫುಲ್ ಟೈಮ್ ಡಿಪ್ರೆಷನ್ ಈಗ ಕೊಡೋಕೆ ಕಷ್ಟ ಆಗುತ್ತೆ, ಪಾರ್ಟ್ ಟೈಮ್ ಡಿಪ್ರೆಷನ್ ಸರ್ ಇಲ್ಲಿ ಮಾಡಿ ಮಾಡಿ 3,000 ಇಂದ 4,000 ಬರೀ ಟೆಸ್ಟಿಂಗ್ ಮಾಡಿ. ಎರಡನೆಯದು ವ್ಯಾಕ್ಸಿನೇಷನ್, 45 ವಯಸ್ಸಿಗೆ ಮೇಲೆ ಇರೋರಿಗೆಲ್ಲ ವ್ಯಾಕ್ಸಿನೇಷನ್ ಕೊಡಿಸೋ ಅಂತ ಮಾಡ್ತಾ ಇದ್ದೀವಿ. ಈಗಾಗಲೇ 1,80,000 ಬರೋಕ್ಕೆ ವ್ಯಾಕ್ಸಿನೇಷನ್ ಆಗಿದೆ ನಮ್ಮ ಜಿಲ್ಲೆಯಲ್ಲಿ, ಆಯಿತಾ. ಒಂದು ಮೂರನೆಯ ವಿಷಯ ಮಾಸ್ಕ್ ನೀವು ಹೇಳೋದ್ರೆ ಅದೇ ಫೈನ್ಸ್, ಒಂದು ಜನರ ಮಧ್ಯದಲ್ಲಿ ಫೈನ್ಸ್ ಆಗ್ತಾರೆ ಅಂತ ಒಂದು ಭಯ ಬಂದ್ಬಿಟ್ಟಿದೆ, ಓಡಕ್ಕೆ ಹೋಗ್ತಾರೆ ಆ ಥರ ಇಲ್ಲ. ಅದನ್ನು ಬಿಟ್ಟು ಬೇರೆ ಏನಾದರೂ ಮಾಡೋಕ್ಕೆ ಏನಾದರೂ ವ್ಯಾಕ್ಸಿನ್ನು ಟೆಸ್ಟಿಂಗು ಇದು ನಾವು ಜಾಸ್ತಿ ರ್ಯಾಂಡಮ್ ಟೆಸ್ಟ್ ಮಾಡಿ 18 ವಯಸ್ಸಿಗೆ ಮೇಲೆ ಇರೋವರೆಗೂ ಕೊಡಿ ಅಂತ ಹೇಳಿಬಿಟ್ಟಿದ್ದಾರೆ. ಎಲ್ಲರಿಗೂ ವ್ಯಾಕ್ಸಿನೇಷನ್ ಆಗಿದೆಯಾ ಅಂತ ನಮ್ಗೆ 99% ಪ್ರಾಬ್ಲಮ್ ಸಾಲ್ವ್ ಆಕ್ಸಿಜನ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಬರ್ತಾ ಇದೆ ಸದ್ಯಕ್ಕೆ, ಆಯ್ತಾ. ಫ್ಯೂಚರಲ್ಲಿ ಏನಾದರೂ ಆಗುತ್ತಾ ಸದ್ಯಕ್ಕೆ 50 ಜನ ಸರ್, 57 ಜನ ಕ್ವಾರಂಟೈನ್ ಆಗ್ತಿದ್ದಾರೆ, ಹೋಗಿ ಬರೋದ್ರಿಂದ ಏನಿದೆ ಏನು ಪಾಸಿಟಿವ್ ಇರೋದ್ರಿಂದ ಇವಾಗ ಅವ್ರ ಮನೆ ಹತ್ರ ಯಾರೋ ಒಂದು ಸಿಕ್ತಾರೆ, ಮತ್ತೆ ಎಲ್ಲ ಬಂದು ಆಚೆ ಬಂದು ಓಡಾಡ್ತಾರೆ. ಇದರಿಂದ ಆರೋಗ್ಯ ಇಲಾಖೆ ಎಲ್ಲೆಲ್ಲಿ ನಾವು ಸಿಲ್ಡೌನ್ ಮಾಡಿದ್ರು ಸಪೋಸ್ ಓಡಾಡ್ತಾ ಇದ್ದಾರೆ ಅಂತ ಅವ್ರ ಮನೆ ಕ್ರಿಮಿನಲ್ ಕೇಸ್ ಕಾಂಗ್ರೆಸ್ ಅಧ್ಯಕ್ಷರು ಬೇತ್ಮಂಗ್ಲ ದಿನಾಂಕ 22/4/2021 ರಲ್ಲಿ ಕಂಗಾಳಿನಲ್ಲಿ ಮತ್ತು ಯಾಸಂಬಳ್ಳಿ ಕಾಂಗ್ರೆಸ್ ಕಾರ್ಯಕರ್ತ ಆತ್ಮೀಯ ಸಮಾವೇಶವನ್ನು ಮದ್ದಗಟ್ಟ ಬಸ್ ನಿಲ್ದಾಣ ಬಳಿ ಇರುವ ಶಿರಡಿ ಸಾಯಿಬಾಬಾ ದೇವಸ್ಥಾನದ ಶಿರಡಿ ಚೌಟ್ರಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರೂಪಾ ಮೇಡಮ್ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಎರಡೂ ಪಂಚಾಯಿತಿಗಳ ಮುಖಂಡರು ಮತ್ತು ಕಾರ್ಯಕರ್ತರು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಗೆ ಬಂದು ಕೋವಿಡ್ ನೈನ್ಟೀನ್ನ ಏನು ಸರ್ಕಾರಿ ನಿಯಮಗಳಿಗೆ ಅನುಸಾರವಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ತಮ್ಮಲ್ಲಿ ಕೋರುತ್ತಾ ಮನವಿ ಮಾಡುತ್ತೇನೆ. ಎಲ್ಲರೂ ಕೂಡ ಸಮಯಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡುವುದಾಗಿ ಕೋರುತ್ತೇನೆ.